ಹಾಸನ ಲೋಕಸಭಾ ಕ್ಷೇತ್ರದಲ್ಲಿ ನಾವು ಇವತ್ತು ಇದ್ದೀವಿ. ಇಲ್ಲಿನ ಜನ ಎಂ ಪಿ ಆಗಿ ಯಾರನ್ನ ಸೆಲೆಕ್ಟ್ ಮಾಡ್ಕೋತಾರೆ, ಯಾಕಂದ್ರೆ ಇಲ್ಲಿ ಜಿದ್ದಾಜಿದ್ದಿನ ಕಾಳಗ ನಡೀತಿದೆ, ನಾನಾ ನೀನಾ ಅಂತ ಹೇಳಿ. ಬಟ್ ಜನರ ಅಭಿಪ್ರಾಯ ಏನಿದೆ ಬನ್ನಿ ಕೇಳೋಣ. ಹಾಸನ ಕ್ಷೇತ್ರಕ್ಕೆ ಯಾರು ಎಂ ಪಿ ಆಗಿ ಬರಬೇಕು ಸರ್? ನಮ್ಮ ರೇವಣ್ಣ ಅವರು. ರೇವಣ್ಣ ಅವರಾ? ಹಾಂ. ಓಕೆ. ಏನೆಲ್ಲ ಕೆಲಸಗಳು ಮಾಡ್ತಿದ್ದಾರೆ ಇಲ್ಲಿ? ತುಂಬ ಒಳ್ಳೆ ಕೆಲಸ ಮಾಡಿದ್ದಾರೆ, ಅವರಿಂದ ತುಂಬ ಉಪಯೋಗ ಆಗಿದೆ ಎಲ್ಲ ಕಡೆಯಿಂದ. ಚೆನ್ನಾಗಿದೆ, ಏನಿಲ್ಲ, ಅವರೇ ಬರಬೇಕು ಅಂತಿದ್ದೀವಿ ಹಾಸನಗೆ. ಗೋಬಿ ಮಂಚೂರಿ ಮಾಡ್ತಿದ್ದಾರೆ ಈವ್ನಿಂಗ್, ಬನ್ನಿ ಮಾತಾಡ್ಸೋಣ. ಅಮ್ಮ ನಿಮ್ಮ ಹೆಸರು? ಸುನಂದ. ಸುನಂದ ಅಮ್ಮ ಎಷ್ಟು ವರ್ಷದಿಂದ ಇಟ್ಕೊಂಡಿದ್ರೆ ಇಲ್ಲಿ? ಒಂದು ವಾರ ಆಯಿತು. ಒಂದು ವಾರದಿಂದ ಶುರುವಾಗಿರೋದ? ಒಳ್ಳೇದಾಗ್ಲಿ, ಆಲ್ ದ ಬೆಸ್ಟ್ ಅಮ್ಮ ನಿಮಗೆ. ಆ್ಯಂಡ್ ಎಂ ಪಿ ಎಲೆಕ್ಷನ್ ಹವ ಹೇಗೆ ನಡೀತಿದೆ ನಿಮ್ಮ ಹಾಸನಲ್ಲಿ? ಚೆನ್ನಾಗಿ ನಡೀತಿದೆ. ಯಾರಿಗೆ ನಿಮ್ಮ ಸಪೋರ್ಟು? ಶ್ರೇಯಸ್ ಪಾಟೀಲ್. ಶ್ರೇಯಸ್ ಪಾಟೀಲ್ ಸರ್ ಅವ್ರಿಗೆ ಯಾಕೆ ಸರ್ ಶ್ರೇಯಸ್ ಪಾಟೀಲ್ ಅವ್ರಿಗೆ ಯಾಕೆ ಸಪೋರ್ಟ್ ಮಾಡ್ತಿದ್ದೀರಾ? ಯಾಕಂದ್ರೆ ಹೊಸ್ದಾಗಿ ಇದು ಮಾಡ್ತಾರೆ ಪಾಪ ಅವರು, ಮೊದಲು ಅವ್ರ ತಾತನಿಂದಲ್ವೇ ನಮಗೆಲ್ಲ ಫುಲ್ ಇದು ಸಪೋರ್ಟ್ ಮಾಡಿದ್ದಾರೆ ಊರಲ್ಲಿ, ಹಂಗಾಗಿ ಅವ್ರು ಬೆಳಿಬೇಕು, ಬೆಳಿಲಿ ಅಂತ. ಯಂಗ್ ಸ್ಟಾರ್ಸ್ಗಳು ಬೆಳಿಬೇಕಂತ. ಎಲ್ಲಿಗೊಂಟ್ರೆ? ಮನೆಗೆ. ಮನೆಗೆ ಈವ್ನಿಂಗ್ ಆಯಿತು ಮನೆಗೆ ಹೋಗೋದು. ಹಂಗೆ ಇವಾಗ ಈ ಸತಿ ಎಂ ಪಿಗೆ ಯಾರಿಗೆ ಸಪೋರ್ಟ್ ಮಾಡ್ತೀರಿ ಅಂತ ಹೇಳಿ? ಶ್ರೇಯಸ್ ಶ್ರೇಯಸ್ ಪಾಟೀಲ್ ಅವ್ರಿಗೆ ಯಾಕೆ ಸರ್? ಅವ ಯುವಕರು ಇದ್ದಾರೆ, ಕೆಲಸ ಮಾಡ್ತಾರೆ ಅಂಬ ನಂಬಿಕೆ ಇದೆ, ಹಾಗಾಗಿ ಶ್ರೇಯಸ್ ಪಾಟೀಲ್ಗೆ. ಶ್ರೇಯಸ್ ಪಾಟೀಲ್. ಶ್ರೇಯಸ್ ಪಾಟೀಲ್ ಹೆಂಗೆ ಅವ್ರ ಈ ಕಡೆ ಎಲ್ಲ ನಿಮ್ಮ ಕೈ ಕೈಗೆಲ್ಲ ಸಿಗ್ತಾರಾ, ಮಾತಾಡ್ತಾರಾ ನಿಮ್ಮನ್ನ? ಸಾಮಾನ್ಯ ವ್ಯಕ್ತಿ, ಅಹಂಕಾರ ಇಲ್ಲ, ಅಹಂ ಇಲ್ಲ, ಸಾಮಾನ್ಯದಲ್ಲಿ ಸಾಮಾನ್ಯ ವ್ಯಕ್ತಿ. ಓಕೆ. ಅವ್ರ ತಾತ ಅವ್ರ ಬಗ್ಗೆ ಹೇಳೋದಾದ್ರೆ ನೀವು? ನಂಗೆ ಅಷ್ಟು ಅವ್ರ ಬಗ್ಗೆ ಗೊತ್ತಿಲ್ಲ, ಊರ ಬಗ್ಗೆ ಗೊತ್ತು. ಶ್ರೇಯಸ್ ಅವರು ಕೈಗೆ ಸಿಗ್ತಾರೆ, ಸಾಮಾನ್ಯದಲ್ಲಿ ಸಾಮಾನ್ಯ ವ್ಯಕ್ತಿ ಅವರು ಅಂತ ಹೇಳಿ ಇವರ ಅಭಿಪ್ರಾಯ. ಎಂ ಪಿ ಎಲೆಕ್ಷನ್ ವೋಟ್ ಹಾಕ್ತೀರಾ? ಓಕೆ, ಹಾಕ್ತೀವಿ ಮೇಡಮ್. ಯಾರು ಇಲ್ಲಿ ತುಂಬ ಚೆನ್ನಾಗಿ ಕೆಲಸ ಮಾಡ್ತಿರೋದು, ಯಾವ ಪಕ್ಷ? ಯಾವ ಪಕ್ಷ ಅಂದರೆ ನಾವು ಹೊಸ್ದಾಗ ಇವಾಗ ನೋಡ್ಬೇಕು, ಯಾವ ಪಕ್ಷ ಆಗುತ್ತೆ ಆ ಪಕ್ಷಕ್ಕೆ ನಾವು ಮಾಡ್ತೀವಿ ಸರ್. ನೀವು ಯಾರು ವೋಟ್ ಹಾಕ್ತೀರಾ? ನಾವು ಕಾಂಗ್ರೆಸ್. ಕಾಂಗ್ರೆಸ್? ಕಾಂಗ್ರೆಸ್ಸಲ್ಲಿ ಇವಾಗ ಶ್ರೇಯಸ್ ಪಟೇಲ್ ಅವ್ರು ನಿಂತಿದ್ದಾರೆ, ಅವ್ರ ಬಗ್ಗೆ ಹೇಳೋದಾದ್ರೆ ಏನು ಹೇಳ್ತೀರಾ? ಅವ್ರ ಬಗ್ಗೆ ನಮಗೆ ಗೊತ್ತಿಲ್ಲ ಮೇಡಮ್, ಇದೇ ಫಸ್ಟ್ ಇಲ್ಲಿಗೆ, ಈಗ ಸೆಟ್ಲ್ ಆಗಿರೋದು ಮೇಡಮ್. ಗೋಬಿ ಮಂಚೂರಿ ದಿನಕ್ಕೆ ಬಂದಿದ್ದೀರಾ? ಹೌದೌದು. ಹೆಂಗ್ ನಡೀತಿದೆ ಎಂ ಪಿ ಎಲೆಕ್ಷನ್ ಹವಾ ನಿಮ್ಮ ಹಾಸನಲ್ಲಿ? ಅದೆಲ್ಲ ನಂಗೆ ಗೊತ್ತಿಲ್ಲ, ಇವನ್ನ ಕೇಳಬೇಕು. ನೀವು ಹೇಳಿ, ನೀವು ವೋಟ್ ಹಾಕಲ್ವಾ? ಮಹಿಳೆಯರ ವೋಟು ತುಂಬಾ ಇಂಪಾರ್ಟೆಂಟು. ಹಾಂ. ಎಸ್, ಯಾರಿಗೆ ಸಪೋರ್ಟ್ ಮಾಡ್ತಿದ್ದೀರಾ? ಹವಾ ಕಾಂಗ್ರೆಸ್. ಕಾಂಗ್ರೆಸ್ಸಿಗೆ? ಓಕೆ ಸರ್. ನೀವು? ಮೇಡಮ್ ನಾವು ಪಕ್ಕ ಹಾಸನು, ನಾವಂತೂ ಪಕ್ಕ ಜೆ ಡಿ ಎಸ್. ಪಕ್ಕ ಜೆ ಡಿ ಎಸ್? ಓ, ಅಣ್ಣ ತಮ್ಮ ಅಣ್ಣ ಅಕ್ಕ ತಮ್ಮಂದಿನ? ಅವ್ರು ಕೊಡಗು ಡಿಸ್ಟಿಕ್. ನಮ್ದು ಕೊಡಗು. ಓಕೆ, ನಾವು ಜೆ ಡಿ ಎಸ್. ಓಕೆ, ನೋಡಿ ಒಂದೇ ಮನೆಯಲ್ಲಿ ಎರಡೆರಡು ಥರ ಅಭಿಪ್ರಾಯಗಳು. ನಮಸ್ಕಾರ ಅಮ್ಮ, ನಿಮ್ಮ ಸಪೋರ್ಟ್ ಯಾರಿಗೆ? ನಮ್ದದು ಜೆ ಡಿ ಎಸ್. ಜೆ ಡಿ ಎಸ್ಗೆ? ಓಕೆ. ಮೇಯ್ನು ಮೇಡಮ್ ಅದು ಇದು ಅಂತ ಬರೋಲ್ಲ, ಮೇನ್ ಕೆಲಸ ಯಾರು ಏನು ಮಾಡ್ತಾರೆ ಕೆಲಸದ ಮೇಲೆ ಡಿಪೆಂಡ್. ಪ್ರಜ್ವಲ್ ರೇವಣ್ಣ ಆಳು ಮಾಡ್ತಾವ್ರೆ, ಹಂಗಾಗಿ. ಮೇಡಮ್ ಅವರೇ, ನಮ್ಮ ದೇಶದ ಪ್ರಧಾನಿ ಮಗ ಮೊಮ್ಮಗ ಗೆದ್ದೆ ಗೆಲ್ತಾರೆ, ರಾಷ್ಟ್ರವಾದ ಇದೆ, ಭಗವಂತ ಒಳ್ಳೆ ಮಾಡಿ ಅಂತ ಹೇಳಿ ಮೇಡಮ್ ಅವ್ರಿಗೆ ಕೈ ಮುಗಿದು. ನಾನು ಜೆ ಡಿ ಎಸ್ ಮಾಲಿಂಗ ಅಂತ ನಿಮ್ಗೆ ಅನ್ನ ಕೊಟ್ಟವ್ರು ಮೇಡಮ್ ಅವರೇ, ಭಗವಂತ ಒಳ್ಳೆ ಮಾಡಿ. ಜೈ ಜೈ ಕರ್ನಾಟಕ ಮೇಡಮ್. ಥ್ಯಾಂಕ್ ಯು ಸರ್. ಸರ್, ಯಾರಿಗೆ ಈ ಸತಿ ನಿಮ್ಮ ಸಪೋರ್ಟ್ ಎಂ ಪಿ ಎಲೆಕ್ಷನಲ್ಲಿ? ಶ್ರೇಯಸ್ ಪಾಟೀಲ್. ಶ್ರೇಯಸ್ ಪಾಟೀಲ್ ಅವ್ರಿಗ ಹೇಳಿ ಅವ್ರ ಬಗ್ಗೆ ಏನಾದ್ರೂ ಗೊತ್ತಾ ನಿಮ್ಗೆ? ಎಲ್ಲ ಗೊತ್ತು, ಪಾಪ ತಬ್ಲು ಹುಡ್ಗ ಗೆಲ್ಲಿ ಬೆಳಿಬೇಕು ಅಂತ ಆಸೆ ನಮ್ಗೆ. ಹೌದು, ಖಂಡಿತ. ಕೈಗೆ ಸಿಗ್ತಾರ ಅವರು, ನಿಮ್ಗೆ ಏನಾದ್ರೂ ಸಹಾಯ ಬೇಕು ಅಂದಾಗೆಲ್ಲ? ಸಹಾಯ ಬೇಕು ಅಂದಾಗೆಲ್ಲ ಬಡವ್ರಿಗೆಲ್ಲ ಮನೆಗೆಲ್ಲ ಫಂಕ್ಷನ್ ಗೆಲ್ಲ ಬರ್ತಾರೆ ಹೇಳಿದ್ರೆ. ಹ್ಮ್, ಫಂಕ್ಷನ್ ಗೆಲ್ಲ ಬರ್ತಾರ ಅವರು? ಬರ್ತಾರೆ. ಮಾತಾಡ್ರಿ ಮಾತಾಡ್ರಿ, ಮಾತಾಡೋ ನೀನ್ ಮಾತಾಡೋ, ನಾನ್ ಮಾತಾಡ್ತಲ್ಲ, ನಂಗೆಲ್ಲ ಇಲ್ಲ. ಎಂ ಪಿ ಎಲೆಕ್ಷನ್ ಯಾರಿಗೆ ಸಪೋರ್ಟ್ ಮಾಡ್ತೀರಾ ಹೇಳಿ? ನಮ್ಮ ಪ್ರಜ್ವಲ್ ಅವರು ಬರ್ತಾ ಇದಾರೆ, ಒಳ್ಳೆ ಅಭಿಮಾನ ಇದೆ ಎಲ್ಲರ ಮೇಲೂ, ಜನಗಳ ಮೇಲೆ. ಅವ್ರದ್ರೆ ಇಲ್ಲಿ ಒಳನರ್ಸಿಪುರ ಈ ಕಡೆ ಎಲ್ಲ ಭಾರೀ ಚೆನ್ನಾಗಿ ಕೆಲಸ ಮಾಡಿದ್ದಾರೆ, ಬೆಂಬಲ ಚೆನ್ನಾಗಿದೆ ಅವ್ರದ್ದು, ಮುಂದೆ ಬರ್ತಾರೆ. ಧೀರಜ್ ಅವರೇ ವೋಟ್ ಹಾಕ್ತೀರಾ? ಎಷ್ಟು ಎಷ್ಟು ವರ್ಷದಿಂದ ಹಾಕ್ತಿದ್ದೀರಾ? ಫಸ್ಟ್ ಟೈಮ್. ಫಸ್ಟ್ ಟೈಮ್? ಫಸ್ಟ್ ಟೈಮ್ ವೋಟ್ ಮಾಡುವಂಥ ವೋಟರ್ ಸಿಕ್ಕಿದ್ದಾರೆ. ನಿಮ್ಮ ಮೊದಲನೇ ಮತವನ್ನು ಯಾರಿಗೆ ಹಾಕ್ತೀರಾ? ಪ್ರಜ್ವಲ್ ರೇವಣ್ಣ ಅವರು ಒಳ್ಳೆ ಕ್ಯಾಂಡಿಡೇಟ್, ಶ್ರೇಯಸ್ ಪಟೇಲ್ ಅವರು ಒಳ್ಳೆ ಕ್ಯಾಂಡಿಡೇಟ್, ಅವರು ಅಭಿವೃದ್ಧಿ ಕಾರ್ಯ ಮಾಡಿದ್ದಾರೆ ಪ್ರಜ್ವಲ್ ರೇವಣ್ಣ ಅವರು, ನೋಡಬೇಕು. ನೋಡ್ಬೇಕು. ಇನ್ನು ಯಾರು ಅಂತ ಸೆಲೆಕ್ಟ್ ಮಾಡ್ಕೊಂಡಿಲ್ಲ. ಅವರು ಚೆನ್ನಾಗಿ ಕೆಲಸ ಮಾಡಿದ್ದಾರೆ, ಇವರು ಚೆನ್ನಾಗಿ ಕೆಲಸ ಮಾಡಿದ್ದಾರೆ, ನೋಡ್ಬೇಕು. ಹೆಂಗ್ ನೋಡ್ತೀರಾ? ಹೆಂಗ್ ನೋಡ್ತೀರಾ? ಎಲೆಕ್ಷನ್ ಟೈಮಲ್ಲಿ ನೋಡ್ಬೇಕು, ಇನ್ನ ಟೈಮ್ ಇದೆಯಲ್ಲ. ಇನ್ನ 10 ದಿನ ಆಯ್ತಷ್ಟೇ. ಇನ್ನ ಇವರು ಚೆನ್ನಾಗಿ ಕೆಲಸ ಮಾಡಿದಾರಲ್ಲ, ನೋಡ್ಬೇಕು. ಇವರು ಪ್ರಜ್ವಲ್ ರೇವಣ್ಣ ಅವರು ಒಳ್ಳೆ ಕ್ಯಾಂಡಿಡೇಟ್, ಶ್ರೇಯಸ್ ಪಟೇಲ್ ಒಳ್ಳೆ ಕ್ಯಾಂಡಿಡೇಟ್. ನಮ್ಮ ಫಸ್ಟ್ ವೋಟರ್ ಅಳೆದು ತೂಗಿ ಲೆಕ್ಕಾಚಾರ ಮಾಡಿ ಅವರ ಮತವನ್ನ ಹಾಕ್ತಾ ಇದ್ದಾರೆ. ಒಳ್ಳೇದಾಗ್ಲಿ, ಆಲ್ ದಿ ಬೆಸ್ಟ್. ರೈಟ್ ಕ್ಯಾಂಡಿಡೇಟ್ ಗೆ ನಿಮ್ಮ ಫಸ್ಟ್ ವೋಟ್ ಬೀಳ್ಬೇಕು, ಜೀವನ ಪೂರ್ತಿ ನೆನಪಲ್ಲಿರುತ್ತೆ. ಹೊಳೆ ನರಸೀಪುರದಲ್ಲಿ ಯಾರು ಗೆಲ್ತಾರೆ ಸರ್? ಶ್ರೇಯಸ್ ಪಟೇಲ್. ಶ್ರೇಯಸ್ ಪಟೇಲ್? ಓಕೆ ಸರ್. ಒಳ್ಳೆ ಮನುಷ್ಯ. ಒಳ್ಳೆ ಮನುಷ್ಯ ಸರ್. ಅವ್ರ ತಾತ ಎಲ್ಲ ಕೆಲಸ ಮಾಡಿದ್ರೆ ಏನು ಮಾಡಿದಾರೆ ಸರ್? ಒಟ್ಟು ಕಾಂಗ್ರೆಸ್. ಕಾಂಗ್ರೆಸ್? ವೆರಿ ಗುಡ್ ಸರ್. ಇದು ಕಾಂಪ್ಲೆಕ್ಸ್ ಇದೆಯಲ್ಲ ಈ ಮುನ್ಸಿಪಾಲ್ಟಿ ಕಾಂಪ್ಲೆಕ್ಸು, ಅವ್ರ ಪುರಸಂಗೌಟ್ರ ಪೀರಿಯಡ್ ಎಲ್ಲ ಆಗಿತ್ತು ಇಲ್ಲ. ಈಗ ಹೆಚ್ಚು ಕಡಿಮೆ ನಾವು ನೋಡಿದಾಗ ನಾವೆಲ್ಲ ಸಣ್ಣ ಸಣ್ಣ ಮಕ್ಕಳು, ಅವ್ರು ಎಂ ಪಿಗೆ ಇದ್ರಲ್ಲ, ಆಗ ನನ್ನ ಫಸ್ಟ್ ವೋಟ್ ಆ ಟೈಮಲ್ಲೇ ಹೆಚ್ಚು ಕಡಿಮೆ ಕೆಲಸ ಆಗಿತ್ತು. ಈಗ ಅಭಿವೃದ್ಧಿ ಆಗಿದೆ, ಅಭಿವೃದ್ಧಿ ಆಗಿದೆ ಅಂತ ರೇವಣ್ಣವ್ರು ಅಭಿವೃದ್ಧಿ ಮಾಡೋರೆ ಅಂತ ಹೇಳ್ತಾರೆ ಸರ್. ಮಾಡಿದ್ದಾರೆ ಅಭಿವೃದ್ಧಿ, ಕಾಲೇಜ್ ಕಟ್ಟಿದ್ದಾರೆ ಸರ್, ಒಂದು ಫ್ಯಾಕ್ಟ್ರಿ ಬಂದಿದೆ ಸರ್ ಮೊನ್ನೆ,
ಏನಕ್ಕೆ ಶ್ರೇಯಸ್ ಪಟೇಲ್ ಸರ್? ಶ್ರೇಯಸ್ ಪಟೇಲ್ ಫ್ರಾಂಕು, ಫ್ರಾಂಕು ಏನಿದೆ, ಹಾ ಏನಿದೆ ಅದನ್ನು ಹೇಳ್ತಾರೆ. ನಾವು ಇನ್ನೊಂದು ಏನಂದರೆ, ಈಗ ಮೊನ್ನೆ ನಮ್ಮ ಈಗ ಹಾಲಿ ಎಂ ಪಿ ಸಾಹೇಬರು ಏಳು ಫ್ಯಾಕ್ಟ್ರಿ ತೊಗೊಬಂದಿದ್ದೀನಿ, ಇಂಡಸ್ಟ್ರಿಯಲ್ಗೆ ತೊಗೊಬಂದಿದ್ದೀನಿ ಅಂತ. ಸರ್ ಎಲ್ಲವೇ ಏಳು ಎಲ್ಲವೇ ನಮ್ಮ ಡಿಸ್ಟಿಕಲ್ಲಿ ಎಲ್ಲವೇ ಸರ್ ತೊಗೊಬಂದಿರ? ಇಲ್ಲ, ಸಂಸದಿಗೆ ಹೋಗಿರೋದೇ ಎರಡು ಸರಿ. ಇವರು ಸರ್ ಯಾರು ಗೆಲ್ತಾರೆ ಈ ಸತಿ? ಈ ಸತಿ ಕಾಂಗ್ರೆಸ್ ಬರೋದು. ಕಾಂಗ್ರೆಸ್ ಬರೋದಾ? ಗ್ಯಾರಂಟಿ. ಕಾಂಗ್ರೆಸ್ಸಲ್ಲಿ ಯಾರು? ಕಾಂಗ್ರೆಸ್ಸಲ್ಲಿ ಹಾಂ ಹೊಳೆ ನರಸೀಪುರದಲ್ಲಿ ಇದ್ದೀನಿ. ಇಲ್ಲಿನ ವಾತಾವರಣ ಕೇಳೋಣ, ಎಲೆಕ್ಷನ್ದು ಹೇಗಿದೆ ಅಂತ. ರಾಜ್ ಟಿ ವಿಯಿಂದ ನಮ್ಮ ರಾಜರುಗಳು ಏನೇನು ಹೇಳ್ತಾರೆ ಕೇಳೋಣ. ರಾಜರುಗಳು ಯಾರು ಅಂದರೆ ಓಟ್ ಹಾಕೋರೆ ರಾಜರುಗಳು. ಈ ರಾಜರು ಏನು ಹೇಳ್ತಾರೆ ಕೇಳೋಣ. ಸರ್ ಹೊಳೆ ನರಸೀಪುರದಲ್ಲಿ ಹೇಗಿದೆ ವಾತಾವರಣ? ಶ್ರೇಯಸ್ ಪಟೇಲ್ ಅವರು 2 ಲಕ್ಷ ಲೀಡಲ್ ಗೆಲ್ತಾರೆ. ಆನೆ ತಪ್ಪದಾದ ಮತಕ್ಕೆ ಸಿಂಹಕ್ಕೆ ಸರಿ ಸಾಟಿನ ಸಿಂಹ ಸಿಂಹನೇ ಶ್ರೇಯಸ್ ಪಟೇಲ ಗೆದ್ದೇ ಗೆಲ್ತಾರೆ, 2 ಲಕ್ಷ ಲೀಡಲ್ ಗೆಲ್ತಾರೆ. ಇದು ಸತ್ಯದ ಮಾತು. ನಿಷ್ಠಾವಂತ ಕಾರ್ಯಕರ್ತರು ಕಾಂಗ್ರೆಸ್ನಲ್ಲಿ ಅವರೇ ಸಿಂಹ ಇದ್ದಾಗ ಅವರೇ ಹೋರಾಟ ಮಾಡ್ತಾರೆ, ಅವ್ರನ್ನ ಗೆಲ್ಲಿಸ್ತಾರೆ. ಸರ್ ಸರ್ ನೀವು ಹಿಂಗೆ ಮಾತಾಡ್ತೀರಾ, ಮೈಕಲ್ ಮಾತಾಡ್ತೀರಾ? ಮೈಕಲ್ ಹಿಂಗೆ ಮಾತಾಡಿದ್ರೆ ವಿಧಾನಸಭೆ ಕೇಳಿಸುತ್ತೆ. ಮೈಕ್ ಹಾಕ್ಬೇಕು ಅದಕ್ಕೆ. ಜೆ ಡಿ ಎಸ್ನವರು ಅಭಿವೃದ್ಧಿ ಕೆಲಸ ಅಂತ ಒಂದು ಕಡೆ ಹೇಳ್ತಾರೆ, ಯಾವ ಅಭಿವೃದ್ಧಿ ಆಗಿಲ್ಲ. ಇಲ್ಲಿ ಶ್ರೇಯಸ್ ಪಟೇಲ್ ಅವ್ರು ಗೆಲ್ತಾರೆ ಸರ್. ಶ್ರೇಯಸ್ ಪಟೇಲ್ ಗೆಲ್ತಾರೆ ಸರ್? ಶ್ರೇಯಸ್ ಪಟೇಲ್ ಗೆಲ್ತಾರೆ ಸರ್. ಸರ್ ನಾನು ಹಾಕದೆ ಶ್ರೇಯಸ್ ಪಟೇಲ್ ಅವ್ರಿಗೋಸ್ಕರ 20 ದಿನ ರಜಾ ಹಾಕಿ ಬಂದಿದ್ದೀನಿ. ಸೂರ್ಯ ಚಂದ್ರ ಹುಟ್ಟದ ಎಷ್ಟು ಸತ್ಯನೋ ಈ ಸತಿ ಒಳನಾಡು ಸಿಪ್ರ ವಿಧಾನಸಭಾ ಲೋಕಸಭಾ ಕ್ಷೇತ್ರದಲ್ಲಿ ಶ್ರೇಯಸ್ ಪಟೇಲ್ ಗೆಲ್ಲೋದು ಅಷ್ಟೇ ನಿಜ. ನಾನು 20 ಇವರೆಲ್ಲ ನೀವು ಯಾರನ್ನೇ ಸರ್ವೆ ಮಾಡ್ಬೋದು ಮೇಡಮ್, ನಾನು ಶ್ರೇಯಸ್ ಪಟೇಲ್ ಅವ್ರ ಜೊತೆ 10 ದಿವಸದಿಂದ ಸರ್ವೆ ಮಾಡ್ತಾ ಇದ್ದೀನಿ. ಎಲ್ಲ ಕ್ಷೇತ್ರಕ್ಕೂ ಹೋಗಿದ್ದೀನಿ. ಹೋದ ಸತಿನೂ ನಾನು ಅವ್ರ ಜೊತೆನೇ ಇದ್ದೆ. ನಮ್ಮ ಒಳನಾಡು ಸಿಪ್ರ ಎಲ್ಲೆಲ್ಲಿತ್ತು ಅಲ್ಲೆಲ್ಲ ಲೀಡ್ ಬಂದಿದೆ. ಕೆಲವು ಕ್ಷೇತ್ರ ದಂಡಿಗನಹಳ್ಳಿ ಅನ್ನೋ ಕ್ಷೇತ್ರ ಒಂದು 3-4 ಕ್ಷೇತ್ರದಿಂದ ನಮ್ಮ ಬಾಸ್ ಸೋತಿರ್ಬೋದು, ಬಟ್ ಈ ಸತಿ ಶ್ರೇಯಸ್ ಪಟೇಲ್ ಅವ್ರು ಗೆದ್ದೇ ಗೆಲ್ತಾರೆ. 7 ತಾಲೂಕಿಗೆ ಹೋಗಿದ್ದೀನಿ, ನಾಳೆ ಸಕಲೇಶ್ಪುರಕ್ಕೂ ಹೋಗ್ತಿದ್ದೀನಿ. 7 ತಾಲೂಕಲ್ಲೂ ಲೀಡ್ ಬರುತ್ತೆ. ಎಲ್ಲ ನಮ್ಮ ಶ್ರೇಯಸ್ ಪಟೇಲ್ ದೇವರು ಬದಲಾವಣೆ ಬಯಸಿದ್ದಾನೆ. ಈ ಸತಿ ಶ್ರೇಯಸ್ ಪಟೇಲ್ ಗೆದ್ದೇ ಗೆಲ್ತಾರೆ. ಸರ್ ನಿಮ್ಮ ಹೆಸರೇನು? ನಮ್ಮ ಹೆಸರು ಗಿರೀಶ್ ಅಂತ. ರೇವಣ್ಣವರು ಅತಿ ಹೆಚ್ಚಿನ ಮತಗಳಿಂದ ಗೆದ್ದೇ ಗೆಲ್ತಾರೆ, ಅದ್ರ ಬಗ್ಗೆ ಏನು ಇದಿಲ್ಲ, ಸಂಶಯ ಇಲ್ಲ. ಒಳ್ಳೆ ಅಭಿವೃದ್ಧಿ ಮಾಡಿದ್ದಾರೆ ಹಾಸನ ಜಿಲ್ಲೆಗೆ. ದೇವೇಗೌಡರು ಮೊಂಬಗ, ಅದರಿಂದ ಗೆದ್ದೇ ಗೆಲ್ತಾರೆ. ಎರಡು ಲಕ್ಷದ ಮತಗಳ ಅಂತರದಿಂದ ಶ್ರೇಯಸ್ ಪಟೇಲ್ ಅವರು ಗೆದ್ದೇ ಗೆಲ್ತಾರೆ. ಅಷ್ಟು ಈಗ ಅನುಕಂಪ ಇದೆ. ಅವ್ರ ತಾತ ಅವ್ರು ಮಾಡಿದ್ರೆ ಅಭಿವೃದ್ಧಿ ಕಾರ್ಯಗಳಿದ್ದಾವೆ, ಆದ್ರಿಂದ ಶ್ರೇಯಸ್ ಪಟೇಲ್ ಅವರು ಗೆದ್ದು ಗೆಲ್ಲೋದ್ರಲ್ಲಿ ಸಂಶಯನೇ ಇಲ್ಲ 2 ಲಕ್ಷಗಳ ಮತಗಳ ಅಂತರದಿಂದ. ಸೂಪರ್ ಸರ್, ಸೂಪರ್. ನಿಮ್ಮ ಹೆಸರು ಸರ್? ಗಿರೀಶ್ ಮೇಡಮ್. ಗಿರೀಶ್ ಅವರೇ, ಥ್ಯಾಂಕ್ ಯು. ವಾತಾವರಣ ಆಗಿದೆ ಸರ್? ಬಹಳ ಚೆನ್ನಾಗಿದೆ ಅಣ್ಣ. ಇಲ್ಲಿ ಯಾವತ್ತಿರೋ ಜೆ ಡಿ ಎಸ್ ಆಗಿಲ್ಲದು, ಇಲ್ಲಿ ಬೇರೆ ರೀತಿ ಯಾವುದೇ ರೀತಿ ಸಂಬಂಧ ಇಲ್ಲ ಅಣ್ಣ. ಇಲ್ಲ ಅವರ ಹೈಕಮಾಂಡ್, ಇಲ್ಲಿ ನಮ್ದೇ ಅಣ್ಣ. ಇಲ್ಲ ಇಲ್ಲ ಅವರೇ ಹೈಕಮಾಂಡ್ ಸರ್, ಅವ್ರಿಗೆ ಯಾರು ಪ್ರತಿಸ್ಪರ್ಧೆನೇ ಇಲ್ಲ ಅವ್ರಿಗೆ. ಹಾಸನ ಜಿಲ್ಲೆಯಲ್ಲಿ ಶ್ರೇಯಸ್ ಪಟೇಲೇ ಗೆಲ್ಲೋದು. ಎಲ್ಲ ಜನಗಳೆಲ್ಲ ಬದಲಾವಣೆ ಬಯಸೋರೆ. 100% 100% ಭಾಗ ಶ್ರೇಯಸ್ ಪಟೇಲೇ ಗೆಲ್ಲೋದು. ಹಾಸನದಲ್ಲಿ ಶ್ರೇಯಸ್ ಪಟೇಲ್ ಗೆದ್ತಾರೆ. ಒಳ್ಳೆ ಫೈಟ್ ಇದೆ, ಒಳ್ಳೆ ಚಿಕ್ಕದಾಗಲಿ ದೊಡ್ಡದಾಗಲಿ ಒಳ್ಳೆ ಮಾತಾಡ್ತಾರೆ, ಒಳ್ಳೆ ಜನ. ಒಳ್ಳೆ ರೇವಣ್ಣಂಗೆ ಒಳ್ಳೆ ವಾತಾವರ ಫೈಟ್ ಕೊಟ್ಟು 1000 ಓಟನ್ ಬರೀ ಸೋತಿರೋದು. ಹಾಸನ ಡಿಸ್ಟಿಕ್ ಒಳ್ಳೆ ಹೆಸರಿದೆ. 100% ಶ್ರೇಯಸ್ ಪಟೇಲ್ ಗೆಲ್ತಾರೆ ಸರ್. ಇನ್ನಷ್ಟು ಮಾತು ಕೇಳೋಣ ಬನ್ನಿ, ಯಾರ್ಯಾರು ಏನೇನು ಹೇಳ್ತಾರೆ ಅಂತ. ಸರ್ ಎಲೆಕ್ಷನ್ ಸರ್, ಈಗ ನಾನು ಹೊಳೆನರಸೀಪುರ ತಾಲೂಕಲ್ಲಿ ಜನತೆ ಕೇಳ್ಕೊಳ್ಳೋದೇನೆಂದರೆ, ಹೊಳೆನರಸೀಪುರ ಜನತೆ ಹೊಳೆನರಸೀಪುರದಲ್ಲಿ ಅಭಿವೃದ್ಧಿ ನೋಡ್ಕೊಂಡು ಓಟ್ ಹಾಕಲಿ. ಹಾಸನ ಜಿಲ್ಲೆಗೆ ನಮ್ಮ ಜೆ ಡಿ ಎಸ್ಸಿಂದ ನಮ್ಮ ದೇವೇಗೌಡರ ಫ್ಯಾಮಿಲಿ ಎಷ್ಟೆಷ್ಟು ಅನುಕೂಲ ಮಾಡಿದ್ದಾರೆ, ಯಾವ ಬಿಲ್ಡಿಂಗ್ಗಳು ಏನೇನು ಮಾಡಿದ್ದಾರೆ, ಇಂಜಿನಿಯರಿಂಗ್ ಕಾಲೇಜ್ಗಳು, ರಸ್ತೆಗಳು, ಯಾರು ಮಾಡಬಾರ್ದು ಕೆಲಸಗಳನ್ನು ಕಾರ್ಯಕ್ರಮಗಳನ್ನು ಮಾಡಿದ್ದಾರೆ. ಅಭಿವೃದ್ಧಿ ಕೆಲಸಗಳೆಂದು ಅತಿ ಹೆಚ್ಚು ಕೆಲಸ ಮಾಡಿದ್ದಾರೆ. ನಮ್ಮ ರಾಜ್ಯದಲ್ಲಿ ಅತಿ ಹೆಚ್ಚು ಅಭಿವೃದ್ಧಿ ಕೆಲಸ ಮಾಡಿರ್ತಕ್ಕಂಥ ಹರಿಕಾರ ಅಂತಂದರೆ ಅದು ಎಚ್ ಡಿ ರೇವಣ್ಣವರು, ಕೆಂಚವರ್ ರೇವಣ್ಣವರು. ಥ್ಯಾಂಕ್ ಯು ಸರ್. ನೋಡಿ ಒಬ್ಬೊಬ್ಬರದು ಒಂದೊಂದು ವಾತಾವರಣ ಇದೆ ಇಲ್ಲಿ. ವಾತಾವರಣ ಹೊಳೆ ನರಸೀಪುರದಲ್ಲಿ, ಹೊಳೆ ನರಸೀಪುರದಲ್ಲಿ ತುಂಬ ಚೆನ್ನಾಗಿದೆ. ಯಾರು ಗೆಲ್ತಾರೆ? ನಮ್ಮ ಗೌಡ್ರ ಮನೆಯವ್ರು ಬಿಟ್ಟು ಇನ್ನು ಯಾರು ಗೆಲ್ತಾರೆ ಸರ್? ದೇವೇಗೌಡರು ಮನೆಯವ್ರು ಬಿಟ್ಟು ಇನ್ನು ಯಾರು ಗೆಲ್ಲಕ್ಕಾಗತ್ತೆ ಸರ್? ಅಮ್ಮ ನಮಸ್ಕಾರ. ಎಲೆಕ್ಷನ್ ವಾತಾವರಣ ಇದೆ ಹೊಳೆ ನರಸೀಪುರದಲ್ಲಿ, ಹೇಗಿದೆ ಅಮ್ಮ? ಚೆನ್ನಾಗಿದೆ. ನಮ್ಮ ಪ್ರಜ್ವಲ್ ರೇವಣ್ಣ ಗೆಲ್ತಾರೆ. ಪ್ರಜ್ವಲ್ ರೇವಣ್ಣ ಗೆಲ್ಲಬೇಕು. ವೆರಿ ಗುಡ್. ಎಲೆಕ್ಷನ್ ನಡೀತಾ ಇದೆ, ಎಲೆಕ್ಷನ್ ಕಾವು ಹೇಗಿದೆ ಇಲ್ಲಿ? ಸರ್ ತುಂಬ ಜೋರಾಗಿದೆ ಹೊಳೆ ನರಸೀಪುರದಲ್ಲಿ, ಅಂತೂ ತುಂಬ ಜೋರಾಗಿದೆ. ಹೌದು ಖಂಡಿತ. ಸರ್ ನಮ್ಮದು ಪ್ರಜ್ವಲ್ ರೇವಣ್ಣ ಮತ್ತು ಶ್ರೇಯಸ್ ಪಟೇಲ್ ಕಾಂಗ್ರೆಸ್. ತುಂಬ ಚೆನ್ನಾಗಿದೆ ಸರ್, ನೆಕ್ ಟು ನೆಕ್ ಫೈಟ್ ಇದೆ. ಖಂಡಿತ ಖಂಡಿತ ಇದೆ. ನೀವು ಯಾರಿಗೆ ಹಾಕ್ತೀರಾ ಓಟು? ಸರ್ ನಮ್ಮದು ಬಿ ಜೆ ಪಿ, ಯಾವಾಗಿದ್ರು ಬಿ ಜೆ ಪಿ. ಹಂಗಂದ್ರೆ ಎನ್ ಡಿ ಎ ಸಪೋರ್ಟ್ ಆಗಿರೋದ್ರಿಂದ ಇದು ಪ್ರಜ್ವಲ್ ರೇವಣ್ಣ ಅವ್ರಿಗೆ. ಹೌದಾ? ಓಕೆ ಬನ್ನಿ. ನಮ್ಮ ಹೊಳೆ ನರಸೀಪುರದಲ್ಲಿ ಯಾರ್ಯಾರ ಮನಸ್ಸಲ್ಲಿ ಏನೇನಿದೆ ಅಂತ ಕೇಳೋಣ. ಸರ್ ನಮಸ್ಕಾರ.
ತಮ್ಮ ಹೆಸರು? ನಾಗೇಶ್ ಅಂತ ಸರ್. ನಾಗೇಶ್, ಓಟ್ ಹಾಕ್ತೀರಾ? ಓಟ್ ಹಾಕ್ತೀರ ಸರ್. ಹಾಕಿ ಹಾಕ್ತೀರಾ? ಹಾಕಿ ಹಾಕ್ತಾರ ಸರ್. ಈ ಸತಿ ಹೆಂಗಿದೆ ವಾತಾವರಣ? ವಾತಾವರಣ ತುಂಬಾ ಚೆನ್ನಾಗಿರ ಸರ್, ರೇವಣ್ಣ ಸಾಹೇಬರಿಗೆ. ಪ್ರಜ್ವಲ್ ಪ್ರಜ್ವಲ್ ಅವ್ರಿಗೆ. ಹೌದಾ? ಹೌದು ಸರ್, ಪ್ರಜ್ವಲ್ ಅವ್ರು ಚೆನ್ನಾಗಿದೆ ಸರ್. ಯಾರು ಗೆಲ್ಬೋದು ಈ ಸರಿ? ಪ್ರಜ್ವಲ್ ಅವ್ರು ಗೆಲ್ತಾರ ಸರ್. ಗೆಲ್ತಾರ ಸರ್. ವಿಧಾನಸಭೆಯಿಂದ ಹಿಡಿದು ಲೋಕಸಭೆಯವರೆಗೂ ಒಂದೇ ಚರ್ಚೆ ಆಗ್ತಿರುವಂತದ್ದು ಏನ್ ಗೊತ್ತಾ ಸರ್? ಏನು? ಹಾಸನದ ಎಂಪಿ ಯಾರಾಗ್ತಾರೆ ಅಂತ ಹೇಳಿ. ಯಾಕಂದ್ರೆ ಇಲ್ಲಿ ನಡೀತಿರುವಂತದ್ದು ಜಿದ್ದ ಜಿದ್ದಿನ ಕಾಳಗ, ನಾನಾ ನೀನ ಅನ್ನುವಂತ ಕಾಳಗ. ಯಾಕಂದ್ರೆ ಇಲ್ಲಿ ನಿಂತಿರುವಂತದ್ದು ತಲತಲಾಂತರದಿಂದ ಕಾಂಗ್ರೆಸ್ನಲ್ಲೇ ಇರುವಂತಹ ಕುಟುಂಬದವರು, ನಮ್ಮ ಪುಟ್ಟೇಸ್ವಾಮಿ ಗೌಡರು ಸರ್ ಅವರ ಮೊಮ್ಮಗ. ಬನ್ನಿ ಮಾತಾಡ್ಸೋಣ ಸರ್, ಹೇಗೆ ನಡೀತಿದೆ ಪ್ರಚಾರ ಎಲ್ಲ? ನಮಸ್ತೆ ಮೇಡಮ್. ಪ್ರಚಾರ ಅಂತೂ ಅದ್ಭುತವಾಗಿ ನಡೀತಾ ಇದೆ. ಹಾಗೆ ನೀವು ಫುಲ್ ಬ್ಯುಸಿ ಆಗಿದ್ದೀರ ಅನ್ಕೋತೀರಿ? ಬ್ಯುಸಿ ಏನಿಲ್ಲ, ಜನ ಜೊತೆ ಇರ್ತೀವಲ್ಲ, ಹಾಗಾಗಿ ಸ್ವಲ್ಪ ಶೆಡ್ಯೂಲ್. ಎಸ್, ಯಾವ ರೀತಿಯಾಗಿ ರೆಸ್ಪಾನ್ಸ್ ಇದೆ ಸರ್ ಜನರದು? ಮತದಾರರ ಒಲವು ಕಾಂಗ್ರೆಸ್ ಪರ ಇದೆ ಈ ಸಲ. ಜನ ಒಂದು ಬದಲಾವಣೆ ಬಯಸಿದ್ದಾರೆ, ಹಾಗಾಗಿ ಕಾಂಗ್ರೆಸ್ ಪಕ್ಷ ಈ ಸಲ ಒಳ್ಳೆ ಫಲಿತಾಂಶ ಸಿಗುತ್ತೆ. ಕಾಂಗ್ರೆಸ್ ಪಕ್ಷ ಸಂಸದ ಈ ಸಲ ಆಯ್ಕೆ ಆಗ್ತಾರೆ. ಹಾಗೆ ಎಲ್ಲ ಪಕ್ಷದ ಅಂದರೆ ನಿಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲ ನಾಯಕರು ಕೂಡ ನಿಮಗೆ ಸಪೋರ್ಟನ್ನು ಮಾಡ್ತಿದ್ದಾರೆ, ಮೇಯ್ನ್ ಆಗಿ ಡಿ ಕೆ ಶಿ ಸರು, ಹಾಗೆ ಸಿದ್ದರಾಮಯ್ಯ ಸರು. ಸೊ ಇವರ ಸಪೋರ್ಟ್ ನಿಮಗೆ ಯಾವ ರೀತಿಯಾಗಿ ಒಂದು ಪುಷ್ಟಿಯನ್ನು ಕೊಡ್ತಿದೆ? ಇಲ್ಲ, ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಮತ್ತು ಎಲ್ಲ ಸಚಿವರು ಮತ್ತು ನಮ್ಮ ಜಿಲ್ಲಾ ಎಲ್ಲ ನಾಯಕರು, ಎಲ್ಲ ವಿಧಾನಸಭಾ ಕ್ಷೇತ್ರದ ನಮ್ಮ ನಾಯಕರುಗಳು, ಶಾಸಕರು ಎಲ್ಲರೂ ನಮಗೆ ಇತ್ತಲ್ಲಿ ಬೆನ್ನೆಲುಬಾಗಿ ನಿಂತಿದ್ದಾರೆ. ಹಾಗಾಗಿ ಒಂದು ಒಗ್ಗಟ್ಟಿನಿಂದ ಚುನಾವಣೆ ನಡೀತಿದೆ ಈ ಸಲ. ಒಗ್ಗಟ್ಟಿನಲ್ಲಿ ಬಲವಿದೆ ಅನ್ನೋ ರೀತಿಯಲ್ಲಿ ಕಾಂಗ್ರೆಸ್ ಪಕ್ಷ ಈ ಸಲ ಗೆಲ್ಲುತ್ತೆ. ಸರ್, ಬೇಜಾರು ಮಾಡ್ಕೋಬೇಡಿ, ಒಂದು ಮಾತು ಹೇಳ್ತೀನಿ. ಎಲ್ಲ ಕ್ಷೇತ್ರದಲ್ಲೂ ನಮಗೆ ಹೋದಾಗೆಲ್ಲ ಅಲ್ಲಿ ಭಾಳ ನಿಷ್ಠೆಯಿಂದ ಕೆಲಸ ಮಾಡೋ ಒಬ್ಬ ಕಾರ್ಯಕರ್ತರಿರ್ತಾರೆ. ಅವರು ಬೆಂಚು ಹಾಕ್ತಾರೆ, ಟೇಬಲ್ ಎಳಿತಾರೆ, ಆ ಕಡೆ ಕಾರು ಡ್ರೈವ್ ಮಾಡ್ತಾರೆ. ನಮಗೆ ಕ್ಯಾಂಡಿಡೇಟ್ ಅನಿಸಿಲ್ಲ, ನೀವು ಅವರು ಅನ್ನಿಸ್ಕೊಂಬಿಟ್ಟಿದ್ವಿ. ಯಾಕೆಂದರೆ ಅಷ್ಟು ಸಿಂಪಲ್ಲಾಗಿ ಎಲ್ಲರ ಜೊತೆ ಮಿಂಗಲ್ ಆಗ್ತೀರಿ, ಎಲ್ಲೋ ಒಂದು ಖಡಕ್ಕಾಗಿ ನಾನು ಎಂ ಪಿ ಎ ಅಂತ ನೀವು ತೋರಿಸ್ಕೊಳ್ಳೇ ಇಲ್ಲ. ಇಷ್ಟು ಸರಳ ರೀತಿ ಯಾಕೆ ಬರುತ್ತೆ ಸರ್? ಅಂದರೆ ನಮ್ಮ ಮನೇಲಿ ಅದರ ನಾವು ಚಿಕ್ಕದ್ರಿಂದ ಬೆಳೆದು ಬಂದಿರೋದೆ ಹಾಗೆ. ಏನೋ ಒಂಥರ ದುರಂಕಾರ ತೋರಿಸೋದು, ಇಲ್ಲ ನಾನು ಹೈಫೈ ಅಂತ ತೋರಿಸೋದು, ಅದೆಲ್ಲ ನಾನು ಯಾವತ್ತೂ ಕಲ್ತಿಲ್ಲ. ಅದಕ್ಕೇನೋ ಪಕ್ಷ ಇವತ್ತು ನನ್ನ ಗುರುಸಿ ಇವತ್ತು ಸಾಮಾನ್ಯ ಕಾರ್ಯಕರ್ತನಾಗಿ ದುಡಿತಿದ್ದೆ. ಇವತ್ತು ವಿಧಾನಸಭೆಗೂ ಟಿಕೆಟ್ ಕೊಟ್ಟಿದ್ದಾರೆ ಮತ್ತು ಲೋಕಸಭೆಗೂ ಇದೇ ಮಾನದಂಡ ಅನ್ಕೊತೀನಿ, ನನಗೆ ಟಿಕೆಟ್ ಸಿಕ್ಕಿರೋದಕ್ಕೆ ಅಲ್ವಾ. ಇಲ್ಲಿ ಇಡೀ ನಿಮ್ಮ ಮನೆತನ ಕಾಂಗ್ರೆಸ್ಗೇ ಡೆಡಿಕೇಟೆಡ್ ಆಗಿಬಿಟ್ಟಿದೆ ಅಲ್ವಾ, ನಮ್ಮ ಕಾಂಗ್ರೆಸ್ ಅಂತ. ಅಂಥದ್ರಲ್ಲಿ ಈಗ ಭಾಳ ಜನ ಮಾತಾಡೋದೇನು ಅಂದರೆ, ನಾನು ಸಮೀಕ್ಷೆ ಮಾಡಿದ್ದೀವಿ ಎಲ್ಲ ಕಡೆ, ಸಮೀಕ್ಷೆ ಮಾಡಿದ್ರೆ ಒಂದು ಪ್ರಚಾರದಲ್ಲಿ ಅದು ಅಪಪ್ರಚಾರವೋ ಏನೋ ಒಂದು ಇರುತ್ತೆ. ಏನು ಅಂದರೆ, ಇದೆಲ್ಲ ಏನಿದೆಯಲ್ಲ ಈ ಕೊಡುಗೆ ಎಲ್ಲ, ಇದೆಲ್ಲ ಎಲೆಕ್ಷನ್ ಆಗೋವರೆಗೂ ಆಮೇಲೆ ಎಲ್ಲ ತೆಗೆದು ಬಿಡ್ತಾರೆ ಅಂತ. ಇದಕ್ಕೆ ಗ್ಯಾರಂಟಿಗಳು, ಅದಕ್ಕೆ ನೀವು ನಿಮ್ಮ ಮತದಾರರಿಗೆ ಏನು ಹೇಳ್ತೀರಿ ಸರ್? ನಾನು ನಮ್ಮ ಜಿಲ್ಲಾ ಹಾಸನ ಕ್ಷೇತ್ರದ ಮತದಾರರಲ್ಲಿ ಕೇಳ್ಕೊಳ್ಳೋದು, ಅದೆಲ್ಲ ಊಹಾಪೋಹ ಸುದ್ದಿ. ಸುಮ್ಮನೆ ವಿರೋಧ ಪಕ್ಷದವರು ಅವರ ನಮ್ಮ ಸರ್ಕಾರದ ಜನಪ್ರಿಯತೆಯನ್ನು ಕುಗ್ಸೋಕ್ಕೆ ಮತ್ತು ಜನರಲ್ಲಿ ಒಂದು ಸುಳ್ಳು ಮಾಹಿತಿ ಹಬ್ಬಿಸ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ 5 ವರ್ಷ, ಇನ್ನು 4 ವರ್ಷ ಯಾವುದೇ ಗ್ಯಾರಂಟಿಗಳು, ಇನ್ನು ಗ್ಯಾರಂಟಿಗಳು ಹೆಚ್ಚಾಗ್ತವೆ ಹೊರತು ಯಾವುದು ಒಂದು ಗ್ಯಾರಂಟಿ ಸಹ ಯಾವುದೇ ಕಾರಣಕ್ಕೂ ಅದ್ರಲ್ಲಿ ಕಡಿತ ಆಗಲ್ಲ. ಅದಕ್ಕೆ ನಾವಲ್ಲ, ನಮ್ಮ ಸಿದ್ದರಾಮಯ್ಯ ಸಾಹೇಬರು, ಡಿ ಕೆ ಶಿವಕುಮಾರ್ ಸಾಹೇಬರು ಅದಕ್ಕೆ ಭರವಸೆ. ಈಗ ಚುನಾವಣೆ ಬರುತ್ತೆ, ಮೇ 4ಕ್ಕೆ ರಿಸಲ್ಟ್ ಬರುತ್ತೆ, ಗೆಲ್ತಾರೆ ತೋಲೋರು ಸೋಲ್ತಾರೆ ಗೆಲ್ಲೋರಿಗೆ. ಆದರೆ ಯಾವುದೇ ಕಾರಣಕ್ಕೂ ನಾನು ವಿನಮ್ರವಾಗಿ ನಮ್ಮ ಮತದಾರರಲ್ಲಿ ಕೇಳ್ಕೊಳ್ಳೋದೆ, ಇದು ಶುದ್ಧ ಸುಳ್ಳು. ಈ ಸುಳ್ಳು ಸುಳ್ಳನ್ನ ಯಾವುದೇ ಕಾರಣಕ್ಕೂ ಯಾರು ನಂಬಬೇಡಿ. ಒಂದು ಸರ್ಕಾರ ನಾವು ಬಂದಿರೋದೇ 5 ಗ್ಯಾರಂಟಿಗಳಲ್ಲಿ. ಹಾಗಾಗಿ ನುಡಿದಂತೆ ನಡೆದಿದೆ ನಮ್ಮ ಸರ್ಕಾರ, ಮುಂದಕ್ಕೂ ನಡೆಯುತ್ತೆ. ಭಾಳ ಸಂತೋಷ ಸರ್, ಒಳ್ಳೆ ಮಾಹಿತಿ ಕೊಟ್ಟಿದ್ದೀರಿ ಜನಗಳಿಗೆ. ಒಂದು ಸರ್ವ ಜನಾಂಗದ ಶಾಂತಿಯ ತೋಟ ಅಂತಾರೆ ನಮ್ಮ ಭಾರತ. ಎಲ್ಲ ಧರ್ಮದವ್ರಿಗೂ ಏಕಕಾಲದಲ್ಲಿ ಏಕ ರೀತಿಯಲ್ಲಿ ನೋಡ್ಕೊಳ್ಳೋ ಅಂಥ ಒಂದು ಸಂವಿಧಾನನ ಹೊಂದಿದೆ. ಇಂಥದ್ರಲ್ಲಿ ಜಾತಿ ರಾಜಕೀಯ ಬೇಕಾ ಸರ್? ನೇರವಾಗಿ ಕೇಳ್ತಾ ಇದ್ದೀನಿ. ಜಾತಿಗಿಂತ ಮತದಾರರು, ಬಡವರು, ಮಧ್ಯಮ ವರ್ಗದವರು, ಹಿಂದುಳು ವರ್ಗದವರು, ಆತನ ನಾವು ನೋಡಬೇಕೇ ಹೊರತು ಜಾತಿ ಮಾಡಿ ರಾಜಕೀಯ ಮಾಡಬಾರ್ದು. ನನ್ನ ವೈಯಕ್ತಿಕ ಅನಿಸಿಕೆನೂ ಜಾತಿ ಮಾಡಬಾರ್ದು. ಯಾಕಂತ ಹೇಳಿದ್ರೆ, ನಾವು ಹುಟ್ಟಿದಾಗ ನಾವು ಯಾವುದೇ ಜಾತಿ ಅಂತಲೂ ಯಾವುದೋ ಹಣೆಪಟ್ಟಿ ಕಟ್ಕೊಂಬರಲ್ಲ. ಈಗ ಯಾವುದೋ ಒಂದು ಅಪಘಾತ ಆಯಿತು, ಏನೋ ಒಂದು ಆಯಿತು, ಆಗ ರಕ್ತ ನಾವು ತಗೋಬೇಕಾದ್ರೆ, ಇನ್ನೊಬ್ಬರು ರಕ್ತ ನಮಗೆ ಕೊಡಬೇಕಾದ್ರೆ ಅದಕ್ಕೆ ನಾವು ಯಾರೋ ಜಾತಿ ಅದು ಯಾವುದು ಅಂತ ನೋಡಲ್ಲ. ಹಾಗಾಗಿ ಜಾತಿಯನ್ನು ಮಾಡೋದನ್ನು ನಾನು ಖಂಡಿತವಾಗಿ ಖಂಡಿಸ್ತೀನಿ. ಅದನ್ನು ಎಂ ಪಿ ಅಂದ ತಕ್ಷಣವೇ ನಮಗೆ ಭಾಳ ಜನ ಅಂದ್ಕೊಂಡ್ಬಿಡ್ತಾರೆ, ನಮ್ಮ ಮಾರ್ಕೆಟ್ ಸರಿ ಇಲ್ಲ, ನಮ್ಮ ರೋಡ್ ಸರಿ ಇಲ್ಲ, ನಮ್ಮ ಸೈಕಲ್ ಸ್ಟ್ಯಾಂಡ್ ಸರಿ ಇಲ್ಲ, ನಮ್ಮ ಸ್ಕಾಟರ್ ಸ್ಟ್ಯಾಂಡ್ ಸರಿ, ಅದೆಲ್ಲ ಮಾಡೋದಲ್ಲ ಎಂ ಪಿ ಅವ್ರ ಕೆಲಸ. ಎಂ ಪಿ ಕೇಂದ್ರದಿಂದ ಯಾವ್ಯಾವ ಕೊಡುಗೆಗಳಿದ್ದನ್ನು ತಂದುಬಿಡೋದು. ಅಂಥದ್ರಲ್ಲಿ ನಮ್ಮ ಹಾಸನ ಕ್ಷೇತ್ರ ಒಂದು ಅಡಿಪಾಯ ಹಾಕಿರೋದು
ಅನ್ನೋದು ಅಲ್ಲೇ ಸ್ಥಗಿತವಾಗಿ ನಿಂತಿದೆ, ಅದು ನಮ್ಮ ವಿಮಾನ ನಿಲ್ದಾಣ. ಅದರಿಂದ ಎಷ್ಟು ದೊಡ್ಡ ಬದಲಾವಣೆ ಆಗುತ್ತೆ ಅಂತ ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಅದ್ರ ಬಗ್ಗೆ ತಾವು ಯಾವ ರೀತಿ ಕ್ರಮ ಕೈಗೊಳ್ತೀವಿ? ಇಲ್ಲ, ಈಗ ವಿಮಾನ ಅಡಿಪಾಯ ಆಗಲೇ ಸುಮಾರು 10 ವರ್ಷದ ಮೇಲಾಯಿತು. ಆದರೂ ಯಾವುದೇ ಸರ್ಕಾರ, ನಮ್ಮ ಸಿದ್ದರಾಮಯ್ಯ ಸಾಹೇಬರು 2013 ಸರ್ಕಾರ ಇದ್ದಾಗ ಅದಕ್ಕೆ ಸಾಕಷ್ಟು ಅನುದಾನ ಕೊಟ್ಟಿದ್ದರು, ಮತ್ತೆ ಅದು ನೆನೆಗುದಿಗೆ ಬಿದ್ದಿದೆ. ಈಗ ಮತ್ತೆ ನಾವೆಲ್ಲ ಮನವಿ ಮಾಡಿಕೊಂಡಾಗ ಈಗ ಮತ್ತೆ ಒಂದು ಕಳೆದ ಬಜೆಟಲ್ಲಿ ವಿಮಾನ ನಿಲ್ದಾಣಕ್ಕೆ ಹಣ ಬಿಡುಗಡೆ ಮಾಡಿದರೆ ಈ ಕೂಡಲೇ ಜನ ನನ್ನ ಆಶೀರ್ವಾದ ಮಾಡಿದಲ್ಲಿ ಮೊದಲನೇದಾಗಿ ಕ್ರಮ ಅದ್ರ ಕೈಗೆತ್ಕೊಳ್ಳುವಂಥ ಕೆಲಸವೇ ನಮ್ಮ ಹಾಸನ ಜಿಲ್ಲೆಯ ವಿಮಾನ ನಿಲ್ದಾಣ. ಅದು ನಾನು ಮಾಧ್ಯಮ ಮುಖಾಂತರಗಳನ್ನು ಅದನ್ನು ಭರವಸೆ ಆಶ್ವಾಸನೆ ಅಂತ ಹೇಳಲ್ಲ, ಅದೊಂದು ಭರವಸೆ ಖಂಡಿತವಾಗಿಯೂ. ಅದು ಮಾಡುವಂಥ ಪ್ರಾಮಾಣಿಕ ಕೆಲಸ ನಾನು ಮಾಡ್ತೀನಿ. ಯುವಕರಿಗೆ ಹಾಸನದಲ್ಲಿ ಯುವಕರಿಗೆ ಕೆಲಸ ಕೊಟ್ಟರೆ ಹಾಸನ ಇನ್ನೊಂದು ಶಾಂತಿಯ ನೆಲೆಬೀಡಾಗುತ್ತೆ, ಯಾಕೆಂದರೆ ಭಾಳಷ್ಟು ಜನಕ್ಕೆ ಕೆಲಸ ಇಲ್ಲ. ಯುವಕರನ್ನು ನೀವು ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳೋಕೆ ಸಾಧ್ಯ ಒಂದು ಯುವಕನಾಗಿ, ಅದಕ್ಕೆ ಏನು ಮಾಡ್ತೀರಿ ಸರ್? ನಾನು ತುಂಬ ರಾಜಕೀಯ ಪ್ರಚಾರ ಭಾಷಣದಲ್ಲೂ ಮಾಧ್ಯಮದಲ್ಲೂ ಹೇಳ್ತಿದ್ದೀನಿ. ಯಾಕಂದರೆ ನಮ್ಮಲ್ಲಿ ವರ್ಷ ಔಟ್ಪುಟ್ ಜಾಸ್ತಿ ಆಗ್ತಾ ಇದೆ, ಡಿಗ್ರಿ ಡಿಪ್ಲೊಮೋಸು ITI ಡಬಲ್ ಗ್ರ್ಯಾಜುಯೇಟ್, ಆದರೆ ಅದು ಸೂಕ್ತ ಆ ಸ್ಥಾನಕ್ಕೆ ತಕ್ಕನಂಗೆ ಉದ್ಯೋಗ ಸೃಷ್ಟಿಯಾಗ್ತಾ ಇಲ್ಲ. ಅದು ನಮ್ಮ ಜಿಲ್ಲೆಯಲ್ಲೇ ಇರ್ಬೋದು, ಬೇರೆ ಜಿಲ್ಲೆಯಲ್ಲಿ ಇರ್ಬೋದು, ನಮ್ಮ ಎಲ್ಲ ತಾಲೂಕಲ್ಲೂ ಇರ್ಬೋದು. ನನಗೊಂದು ಏನಂದರೆ ಆ ಈಕ್ವಲೆಂಟ್ ಹುದ್ದೆಗಳು ಸೃಷ್ಟಿಯಾಗಬೇಕು. ಮತ್ತು ನಮ್ಮ ಜಿಲ್ಲೆಯಲ್ಲಿ ಕೈಗಾರಿಕೆ ಉದ್ಯಮ ತುಂಬ ಹಿಂದೆ ಇದೆ. ಏನು ಊಹಿಸ್ಕೊಂಡು ಒಂದು 4-5 ಕೈಗಾರಿಕೆ ಜಿಲ್ಲಾ ಕೇಂದ್ರದಲ್ಲಿರ್ಬೋದು, ತಾಲೂಕು ಕೇಂದ್ರದಲ್ಲಂತೂ ಎಲ್ಲೂ ಇಲ್ಲ. ಅದನ್ನು ಫಸ್ಟ್ ತಾಲೂಕು ಕೇಂದ್ರಗಳಲ್ಲೂ ಮಾಡಬೇಕು. ಜೊತೆಗೆ ಮಹಿಳೆ ಸಬಲೀಕರಣ ಆಗಬೇಕು. ಯಾಕಂತೇಳಿದ್ರೆ ನಿಮಗೆ ಗೊತ್ತಿರೋಂಗೆ ಎಲ್ಲ ಕುಟುಂಬನೂ ಒಂದೇ ಸಮ ಇರಲ್ಲ. ಒಂದು ಕಡೆ ಹೆಂಡತಿ ದುಡಿಬೇಕಾಗ್ತದೆ, ಒಂದು ಕಡೆ ಗಂಡ ದುಡಿಬೇಕಾಗ್ತದೆ, ಒಂದೊಂದು ಕಡೆ ಗಂಡಂದೇನ ಸಮಸ್ಯೆ ಇರ್ತದೆ, ಒಂದೊಂದು ಕಡೆ ಸಿಂಗಲ್ ಲೇಡಿ ಇರ್ತಾರೆ, ಒಂದು ಸಿಂಗಲ್ ವುಮೆನ್ ವಿತ್ ಚೈಲ್ಡ್ ಇರ್ತಾರೆ. ಅಂಥವರೆಲ್ಲ ಏನು ಮಾಡ್ತಾರೆ, ಇಲ್ಲಿಂದ ಹಾಸನಗೆ ಹೋಗಿ 8-10 ಸಾವಿರ ರೂಪಾಯಿಗೆ ಸಂಬಳಕ್ಕೆ ದುಡಿತಾರೆ. ಅಂಥದ್ದನ್ನೆಲ್ಲ ತಪ್ಪಿಸ್ಬೇಕು. ತಾಲೂಕು ಕೇಂದ್ರಗಳಲ್ಲಿ ಯಾವುದಾದ್ರೂ ಒಂದು ಗಾರ್ಮೆಂಟ್ಸ್ ಇಲ್ಲ, ಇನ್ನೊಂದೇನೋ ಒಂದು ಮಹಿಳೆಯರು ಆ ಎಜುಕೇಷನ್ಗೆ ತಕ್ಕಂಗೆ ಮಾಡಬೇಕು ಅನ್ನೋದು ನಂಗೆ ತುಂಬ ಆಸೆ ಇದೆ. ಯಾಕಂತೇಳಿ ಅದು ಕಣ್ಣಾರ ನಾವು ನೋಡಿದ್ದೀನಿ. ನಮ್ಮ ಒಳೆಯ ಚಿತ್ರ ಕ್ಷೇತ್ರದಲ್ಲಿ 8,000-10,000 ಇಲ್ಲಿಂದ ಹಾಸನಗೆ ಹೋಗ್ತಾರೆ. ಅದು ಅವನಿಗೆ ಗಾಡಿ ಕೂಲಿನೇ 1,000-2,000 ರೂಪಾಯಿ ಇರ್ತದೆ. ಇನ್ನು ಅದು ಏನು ಅಲ್ಲಿ ಕರೆಕ್ಟಾಗಿದ್ದರೂ ಟೈಮ್ ಮ್ಯಾನೇಜ್ ಮಾಡಲ್ಲ, 12-10 ಅವರ್ಸ್ ಕೆಲಸ ಮಾಡಲೇಬೇಕು ಅಂತ ಇದು ಮಾಡ್ತಾರೆ. ಅದೆಲ್ಲ ನೋಡಿದಾಗ ತಾಲೂಕು ಮಟ್ಟದಲ್ಲೇ ಇಂಡಸ್ಟ್ರೀಸ್ಗಳು ಓಪನ್ ಆದಾಗ ಏನೋ ಒಂದು ಹಂತಕ್ಕೆ ಪಾಪ ಒಂದು ಮಹಿಳೆಯರಿಗೆ ಅಟ್ಲೀಸ್ಟ್ ಒಂದು ಸೆಕ್ಯೂರಿಟಿ ಅನ್ನೋದು ಸಿಗುತ್ತೆ. ಜೊತೆಗೆ ಏನು ಅಂತ ಹೇಳಿದ್ರೆ ಮಹಿಳೆಯರು ನಾ ಯಾರ ಮೇಲೂ ಡಿಪೆಂಡ್ ಆಗಬಾರ್ದು. ಡಾಕ್ಟರ್ ರಾಜ್ಕುಮಾರ್ ಒಂದು ಮಾತು ಹೇಳೋರು, ನಾವಿಲ್ಲಿ ಹಾಸನ ಫಂಕ್ಷನ್ ಮಾಡಿದಾಗ ಐತಿಹಾಸಿಕ ನಗರ, ಬಹಳಷ್ಟು ಪುರಾತನ ದೇವಾಲಯಗಳು ಹಾಗೂ ಟೂರಿಸ್ಟ್ ಕೇಂದ್ರವಾಗಿದೆ ಹಾಸನ ಅಂತ, ಅದಕ್ಕೆ ತಾವೇನಾದರೂ ಹೊಸ ಯೋಜನೆಗಳು ಹಾಕ್ಕೊಂಡಿದ್ದೀರಾ? ಈಗ ನೀವು MP ಆದ್ರಿ ಅಂದ್ಕೊಳ್ಳಿ. ಈಗ ನಾನು ಸುಮಾರು ಕಡೆ ಈಗ ನಾನು ಬೇಲೂರು, ಹಳೇಬೀಡು, ಸಕಲೇಶ್ಪುರ, ಮತ್ತು ಈ ಕಡೆ ಭಾಗದಲ್ಲಿ ಬಂದರೆ ಹಾಲೂರು ಸ್ವಲ್ಪ ಭಾಗದಲ್ಲಿ, ಮತ್ತು ನಮ್ಮ ಹಾಸನ ಕೆಲವು ಭಾಗದಲ್ಲೆಲ್ಲ ಟೂರಿಸಮ್ಗೆ ತುಂಬ ಪ್ರಾಮುಖ್ಯತೆ ಕಮ್ಮಿ ಆಗಿದೆ, ಪ್ರವಾಸೋದ್ಯಮಕ್ಕೆ ಹಿನ್ನಡೆ ಆಗಿದೆ. ಸುಮಾರು ಹೊಯ್ಸಳ ಕಾಲದ ದೇವಸ್ಥಾನಗಳು ಹಳೇಬೀಡು ಬೇಲೂರು ಅಂತ ಮಾತ್ರ ನಮಗೆ ಬರುತ್ತೆ, ಆದರೆ ಎಷ್ಟೋ ಹೊಯ್ಸಳ ಕಾಲದ ದೇವಸ್ಥಾನ ಇನ್ನೂ ಅದು ಜನಕ್ಕೆ ಗೊತ್ತಿಲ್ಲ. ಎರಡೇ ಹಾಸನ ಅಂತಿದ್ದಂಗೆ ಬೇಲೂರು, ಹಳೇಬೀಡು ಅಂತ ಜೊತೆಗೆ ಸುಮಾರು ಇದೆ. ನನ್ನ ಕಂಡಂಗೆ ಇಲ್ಲೊಂದು ಮೊಸಳೆ ಅನ್ನೋ ಒಂದು ಗ್ರಾಮದಲ್ಲಿದೆ. ಸುಮಾರು ಕಡೆ ಎಷ್ಟೋ ಜನಕ್ಕೆ ಅದು ಹೊಯ್ಸಳ ಕಾಲದ್ದು ಅನ್ನೋದು ಗೊತ್ತಿಲ್ಲ, ಡೆವಲಪ್ ಆಗಿಲ್ಲ. ಪ್ರವಾಸೋದ್ಯಮದವ್ರು ಏನೋ ಅವ್ರ ಅಡಿ ಅವ್ರ ಜೊತೆಗಿದೆ ಅನ್ನೋದು ಬಿಟ್ಟರೆ ಅದೇನು ಅಷ್ಟು ಡೆವಲಪ್ಮೆಂಟ್ ಆಗಿಲ್ಲ. ಮೇನ್ ಟೂರಿಸ್ಟ್ ಅಟ್ರಾಕ್ಟ್ ಮಾಡಬೇಕು. ಟೂರಿಸ್ಟ್ ಅಟ್ರಾಕ್ಟ್ ಆದರೆ ಎಷ್ಟೊಂದು ರೆವಿನ್ಯೂ ಜನರೇಟ್ ಆಗುತ್ತೆ, ಆಗ ಜನರ ಬದುಕು ಸಹ ಮೇಲ್ಗಡೆ ಮೇಲ್ದರ್ಜೆಗೆ ಹೋಗುತ್ತೆ. ಹಾಗಾಗಿ ಅತಿ ಹೆಚ್ಚು ಟೂರಿಸಮ್ಗೆ ಮತ್ತು ಸ್ಪೈಸಸ್ಗೆ ನಮ್ಮ ಜಿಲ್ಲೆಯಲ್ಲಿ ಕಾಫಿ, ಮೆಣಸು, ಏಲಕ್ಕಿ, ಮತ್ತು ಕೊಬ್ಬರಿ, ತೆಂಗು, ಅಡಿಕೆ ಇದನ್ನೆಲ್ಲ ನಮ್ಮ ಜಿಲ್ಲೆ ಮೇಯ್ನ್, ಮತ್ತು ಭತ್ತ ಇಷ್ಟು ನಮ್ಮ ಜಿಲ್ಲೆಯಲ್ಲಿ, ಮತ್ತು ಇದು ಟೊಬ್ಯಾಕೋ ಇಷ್ಟು ನಮ್ಮ ಜಿಲ್ಲೆ ಮೇಜರ್ ಕ್ರಾಪ್ಸ್ ಇರುತ್ತೆ. ಆಯಾ ರೀಜನ್ಸ್ಗೆ ನಮ್ಮಲ್ಲಿ ಮೂರು ಕಡೆಯೂ ಮೂರು ಭಾಗವಾಗಿ ವಿಂಗಡ ಆಗುತ್ತೆ. ಅರೆ ಮಲೆನಾಡು, ಮಲೆನಾಡು, ಬಯಲ್ಸೀಮೆ ಈ ಥರ ಆಗುತ್ತೆ. ಅದ್ರದ್ದು ಕ್ರಾಪ್ ತಕ್ಕನಂಗೆ ಬೆಂಬಲ ಬೆಲೆ ಸಿಗ್ತಾ ಇಲ್ಲ ರೈತರಿಗೆ. ಈಗ ಯಾವುದೋ ಒಂದು ಕರೆಕ್ಟ್ ಮಾರ್ಕೆಟ್, ಈಗ ಮಾರ್ಕೆಟ್ ಸಿಗ್ತಾ ಇಲ್ಲ. ಸೂಕ್ತವಾದ ಸರ್ಕಾರ ಬೆಂಬಲ ಬೆಲೆ ಕೊಡಿಸ್ಬೇಕು ಅನ್ನೋದು ನಮ್ಮದು ಒಂದು ಆಶಯ. ಯಾಕಂತ ಹೇಳಿದ್ರೆ ಮಧ್ಯವರ್ತಿಗಳಿಂದನೇ ಎಲ್ಲ ರೀತಿ ಅವರೇ ಒಂದು ಪ್ರೈಸ್ ಫಿಕ್ಸ್ ಮಾಡ್ತಾರೆ. ಆ ರೈಸ್ಗೆ ಪಾಪ ನಮ್ಮ ಬಡ ರೈತರುಗಳು ಅವ್ರಿಗಷ್ಟು ತಿಳಿದಿಲ್ಲದೆ ಅಂತ ಮುಗ್ದು ರೈತರುಗಳು ಏನೋ ಒಂದು ದುಡ್ಡು ಬಂದರೆ ಸಾಕಪ್ಪ ಅಂತ ಕೊಡ್ತಿದ್ದಾರೆ. ಅದಕ್ಕಾಗಬೇಕು. ಮತ್ತು ಮನುಷ್ಯ ಮತ್ತು ವನ್ಯಜೀವಿ ಮಧ್ಯೆ ನಮ್ಮಲ್ಲಿ ಕಾನ್ಫ್ಲಿಕ್ಟ್ ಇದೆ, ಒಂದು 2 ತಾಲೂಕಲ್ಲಿ, ಬೇಲೂರು ತಾಲೂಕು, ಸಕಲೇಶ್ಪುರ ತಾಲೂಕಲ್ಲಿ. ಅದ್ರ ಬಗ್ಗೆ ಯಾಕಂದರೆ ಆನೆ ಕಾರಿಡಾರ್ ಆಗಬೇಕು, ಅದು ಎಷ್ಟೋ ದಿನದ್ದು ಕನಸು ಆನೆ ಕಾರಿಡಾರ್ದು. ಅದು ಒಂದು ನನಗೆ ಒಂದು ಮಾಡಬೇಕು ಅನ್ನೋದು ನನಗೊಂದು ಆಸಕ್ತಿ ಇದೆ. ಮತ್ತು ಅದಲ್ಲದೆ ಕಾಡೆಮ್ಮೆ ದಾಳಿ ಆಗಿರ್ತದೆ, ಕರಡಿ, ಇದನ್ನೆಲ್ಲ ಯಾವ್ದಾದ್ರು ಒಂದು ಹಂತಕ್ಕೆ ತರಬೇಕು. ಸೂಕ್ತವಾದ ರೂಪುರೇಷೆನ ಕೇಂದ್ರ ಸರ್ಕಾರದ ಗಮನ ಹರಿಸ್ಬೇಕು. ಕಳೆದ 5 ವರ್ಷದಲ್ಲಿ ಅದು ಯಾವುದೂ ಆಗಿಲ್ಲ. ಈಗ ಮಾಡಬೇಕನ್ನೋದು ನನಗೊಂದು ಆಸೆ. ಜೊತೆಗೆ IIT ತರಬೇಕು ಅನ್ನೋದು ನಮಗೊಂದು ಆಸೆ ಇತ್ತು.
ಅದೊಂದು ನೆರವೇರಿಸಬೇಕನ್ನೋದು ನನಗೊಂದು ಆಸೆ. ರೈತರಿಗೆ ಹಾಗೂ ಯುವಕರಿಗೆ ಎಂಥ ಯೋಜನೆಗಳನ್ನ ಇಟ್ಟಿದ್ದಾರೆ ನೋಡಿದ್ರಲ್ಲ ದಿವ್ಯ, ಇನ್ನೊಂದಷ್ಟು ಮಾತು ಕೇಳ್ತಾ ಇದ್ದಾರೆ ನೋಡಿ. ಇಂತಹ ಸರಳ ವ್ಯಕ್ತಿಗಳು ನಮ್ಮ ಮಧ್ಯೆ ಇರುವುದು ಬಹುಶಃ ಈ ಮಣ್ಣಿನ ಪುಣ್ಯ. ಬನ್ನಿ ಮುಂದಷ್ಟು ಪ್ರಶ್ನೆಗಳನ್ನು ಕೇಳೋಣ ಸರ್. ಹಾಗೆ ಏತ ನೀರಾವರಿ ಕೆಲವೊಂದು ಕಡೆ ಇಲ್ಲ, ಸೊ ಇದ್ರ ಬಗ್ಗೆ ನೀವು ಎಂ ಪಿ ಆದಮೇಲೆ ಯಾವ ರೀತಿ ಪ್ಲಾನ್ಗಳನ್ನ ಇಟ್ಕೊಂಡಿದ್ದೀರಾ, ಏನೇನು ಮಾಡಬೇಕು ಅಂತಿದ್ದೀರಾ? ಈಗ ಸುಮಾರು ಕಡೆ ಏತ ನೀರಾವರಿಗಳು ನೆನೆಗುದಕ್ಕೆ ಬಿದ್ದಿದೆ. ಹಾಸನದಲ್ಲಿರ್ಬೋದು, ಸಾರಿ ಬೇಲೂರಲ್ಲಿರ್ಬೋದು, ಅರಸೀಕೆರೆಯಲ್ಲಿರ್ಬೋದು, ಕಡೂರಲ್ಲಿರ್ಬೋದು, ಈ ಮೂರು ಕ್ಷೇತ್ರದಲ್ಲೂ ಏತ ನೀರಾವರಿಗಳು ಕಾರಣಾಂತರ ಟೆಕ್ನಿಕಲ್ ಇಶ್ಯೂಸಿಂದ ಹಾಗಾಗಿ ಸ್ಥಗಿತ ಆಗಿದೆ. ಅದನ್ನೆಲ್ಲ ನಾವು ಕೈಗೆತ್ತಿಕೊಂಡು ಕೇಂದ್ರ ಸರ್ಕಾರದ ಅಡಿಯಲ್ಲಿ ಏನಾಗಬೇಕು, ಮತ್ತು ರಾಜ್ಯ ಸರ್ಕಾರದಲ್ಲಿ ನಮ್ಮದೇ 4 ವರ್ಷ ಸರ್ಕಾರ ಇರುತ್ತೆ, ಅದನ್ನು ಎರಡೂ ಒಂದು ಕೋಆರ್ಡಿನೇಷನಲ್ಲಿ ಆದಷ್ಟು ಬೇಗ ಅದು ಮಾಡಬೇಕು, ಕೆರೆ ಕಟ್ಟೆಗಳು ತುಂಬಿಸೋ ಕೆಲಸ ಮಾಡಬೇಕು ಅನ್ನೋದು ನನ್ನೊಂದದು ಆಸೆ. ಎಸ್ ಸರ್, ಹಾಸನ ಲೋಕಸಭಾ ಕ್ಷೇತ್ರ ಯಾಕೆ ಇಷ್ಟೊಂದು ವೈರಲ್ ಆಗ್ತಿದೆ ಎಲ್ಲರೂ ಮಾತಾಡ್ತಿದ್ದಾರೆ ಅಂದರೆ, ನೀವು ಅಸೆಂಬ್ಲಿ ಎಲೆಕ್ಷನಲ್ಲಿ ಟಫ್ ಫೈಟನ್ನು ಕೊಟ್ಟಿದ್ರಿ ರೇವಣ್ಣ ಅವ್ರಿಗೆ, ಈವಾಗ ಯಾವ ರೀತಿಯಾಗಿ ತಯಾರಿನ ಮಾಡ್ಕೊಂಡಿದ್ದೀರಾ, ಸೊ ಎಲ್ಲರ ಸಪೋರ್ಟ್ ಯಾವ ರೀತಿ ಇದೆ ನಿಮಗೆ? ಮತದಾರರು ಅವರೇ ವೈಯಕ್ತಿಕವಾಗಿ ಮತ್ತು ವಾಲಂಟಿಯರಾಗಿ ಮತದಾರಿಸಲಿ ನಮಗೆ ಒಂದು ಬೆಂಬಲ ಸೂಚಿಸಿದ್ದಾರೆ ನಮ್ಮ ಪಕ್ಷಕ್ಕೆ ಮತ್ತು ನನಗೆ. ಈಗ ರೀಸೆಂಟಾಗಿ ಕ್ಯಾಂಪೇನ್ ಆದಾಗಲೂ ಕೂಡ ನಿಮ್ಮ ತಾಯಿಯವರು ಸರ್ಗ ಹುಡ್ಡಿ ನನ್ನ ಮಗನ ಗೆಲ್ಲಿಸ್ಕೊಡಿ ಅಂತ ಕೇಳಿದ್ರು, ಆ್ಯಂಡ್ ನಿಮ್ಮ ತಾಯಿಯವರು ನಿಮ್ಗೆ ತುಂಬಾ ಸಪೋರ್ಟಿವಾಗಿ ನಿಂತಿದ್ದಾರೆ. ನಾಮಪತ್ರ ಸಲ್ಲಿಕೆಯಲ್ಲಾಗಿರ್ಬೋದು ಆ್ಯಂಡ್ ನಿಮ್ಮ ಕ್ಯಾಂಪೇನಲ್ಲಾಗಿರ್ಬೋದು, ಎಲ್ಲ ಕಡೆ ಅವರು ಕೂಡ ಏಜ್ ಆದ್ರೂ ಓಡಾಡಿಕೊಂಡು ನಿಮ್ಮ ಬಗ್ಗೆ ಪ್ರಚಾರವನ್ನು ಮಾಡ್ತಿದ್ದಾರೆ, ಏನು ಹೇಳ್ತೀರಾ ಅವ್ರ ಬಗ್ಗೆ, ಎಷ್ಟು ನಿಮಗೆ ಅವರು ಒಂಥರ ಬ್ಯಾಕ್ ಬೋನ್ ಅವರು? ಅವರು ಏನಂತ ಹೇಳಿದ್ರೆ ಪಾಪ, ಅವರು ರಾಜಕೀಯವಾಗಲಿ ಆಗಲಿ ಸಾಂಸಾರಿಕ ಜೀವನದಲ್ಲಾಗಲಿ ಅವರು ಲಕ್ಕಿನೇ ಅಲ್ಲ. ಸಾಂಸಾರಿಕ ಜೀವನದಲ್ಲಿ ನಮ್ಮ ತಂದೆ ನಾನು 6 ವರ್ಷ ಇದ್ದಾಗ ನಮ್ಮ ತಂದೆ ನಾನು ಕಳ್ಕೊಂಡೆ, ಆಗ ನಮ್ಮ ಪಾಪ ನಮ್ಮ ತಾಯಿ ವೈವಾಹಿಕ ಜೀವನದಲ್ಲೂ ಅಷ್ಟು ಯಾವುದರಲ್ಲೂ ಸುಖ ಕಾಣಲಿಲ್ಲ. ಅದಾದ ತಕ್ಷಣ ಜವಾಬ್ದಾರಿ ಬಂತು ನಮ್ಮ ತಂದೆ ತೀರ್ಕೊಂಡ್ಮೇಲೆ, ಅದಾದ ತಕ್ಷಣ ನಮ್ಮ ತಾತ ತೀರ್ಕೊಂಡ್ರು, ಆಗ ಇಡೀ ಕುಟುಂಬ ನಾವಾಗಿನೂ ಚಿಕ್ಕ ಚಿಕ್ಕ ಹುಡುಗರು ನಾನು ನನ್ನ ತಂಗಿ, ಇಡೀ ಕುಟುಂಬದ ಜವಾಬ್ದಾರಿ ನಮ್ಮ ವ್ಯವಹಾರಗಳ ಜವಾಬ್ದಾರಿ ಅವ್ರ ಮೇಲೆ ಬಿತ್ತು. ಅದ್ರ ಜೊತೆಗೆ ಈಗ ರಾಜಕೀಯನೂ ಸ್ಟಾರ್ಟ್ ಆಯಿತು, ಅದೆಲ್ಲ ಹೊತ್ತು ಇವತ್ತು ಅಂದರೆ ಅವರು ಅಷ್ಟು ಹೋರಾಟಕ್ಕೆ ಅವ್ರಿಗೆ ಫಲ ಸಿಗಲಿಲ್ಲ ಅನ್ನೋದು ಎಲ್ಲೋ ನನಗೆ ನಮ್ಮ ಕಾರ್ಯಕರ್ತರಿಗೆ ನೋವು ಇವತ್ತಿಗೂ ಇದೆ. ಇವತ್ತು ನಾನು ಎಲೆಕ್ಷನ್ ನಿಂತಿರ್ಬೋದು, ನಮಗೆ ಭಗವಂತ ಬಿಟ್ಟಿದ್ದು ಒಳ್ಳೇದಾಗೋದು ಬಿಡೋದು, ಆದರೆ ಅವ್ರ ಕಷ್ಟಪಟ್ಟಿದ್ದಕ್ಕೆ ಫಲ ಸಿಗಲಿಲ್ಲ ಅನ್ನೋದು ನಮ್ಗೆ ಇವತ್ತಿಗೂ ವೈಯಕ್ತಿಕವಾಗಿ ನಮಗೆ ನಮ್ಮ ಕಾರ್ಯಕರ್ತರಿಗೆ ಆ ನೋವಿದೆ. ಆ ನೋವನ್ನು ಪಾಪ ಅವ್ರು ಅರಗಿಸ್ಕೊಂಡು ಇವತ್ತು ಹೋರಾಟ ಮಾಡಿಕೊಂಡು ಗೆಲ್ಲಿಸ್ಕೊಳ್ಳಿ, ಅವ್ರಿಗೇನೋ ಒಂದು ಆಟ ಗೆಲ್ಲಬೇಕು, ನನ್ನ ಮಗ ಗೆಲ್ಲಬೇಕು, ನನ್ನ ಮಗ ಅನ್ನೋದಕ್ಕಿಂತ ಹೆಚ್ಚಾಗಿ ನಮ್ಮ ಮಾವನ ಅವ್ರು ನಮ್ಮ ತಾತ ಅವ್ರ ಹೆಸರು ಉಳಿಬೇಕು ಕ್ಷೇತ್ರದಲ್ಲಿ, ಅವ್ರ ಹೆಸರು ಹಾಳಾಗಬಾರ್ದು, ಅಲ್ಲಿಗೆ ಅವ್ರಿಗೆ ಕಾಲಕ್ಕೆ ಮುಗ್ದೋಗಬಾರ್ದು, ಮತ್ತು ನಮ್ಮ ತಾಯಿಯವ್ರಿಗೆ ಮೇನ್ ಇದು ನಮ್ಮ ಕಾರ್ಯಕರ್ತರು ಚೆನ್ನಾಗಿರ್ಬೇಕು, ಇಲ್ಲಿ ಧೈರ್ಯವಾಗಿ ಸ್ವತಂತ್ರವಾಗಿ ನಮ್ಮ ಒಳೆ ನಚ್ಚಿಪುರದಲ್ಲಿ ಇರಬೇಕು ಅನ್ನೋದು ಅವ್ರಿಗೊಂದು ಆಶಯ. ಎಸ್ ಹಾಗೆ ನಾವು ಇಲ್ಲಿಗೆ ಬರ್ತಾ ನಿಮ್ಮ ಬಗ್ಗೆ ಇನ್ನೊಂದು ಸ್ವಲ್ಪ ರಿಸರ್ಚ್ ಮಾಡ್ಕೊಳ್ಳೋಕ್ಕೆ ಅಂದರೆ ಏನಾದರೂ ಕೇಳ್ಬೋದಾ, ಏನಾದರೂ ಇಂಟ್ರೆಸ್ಟಿಂಗ್ ಕ್ವೆಶನ್ಸ್ ಏನಾದರೂ ಬೇಕಂತ ಅನಿಸಿದಾಗ, ಸೊ ಸರ್ಚ್ ಮಾಡ್ತಿರ್ಬೇಕಾದ್ರೆ ನಿಮ್ಮ ಇನ್ಸ್ಟಾಗ್ರಾಮ್ ಅಕೌಂಟ್ ನೋಡಿದೆ, ಅಕೌಂಟ್ ನೋಡಿದಾಗಲೇ ಅನಿಸಿದ್ದು ಈ ಶ್ರೇಯಸ್ ಅವ್ರು ಎಷ್ಟು ಡೇರಿಂಗಪ್ಪ ಅಂತ ಹೇಳಿ, ಯಾಕಂದರೆ ನೀವು ನೇರವಾಗಿ ಟಾಂಗನ್ನು ಕೊಟ್ಟಿದ್ದೀರಾ, ನೇರವಾಗಿ ಅವರು ಮಾಡಿದಂಥ ತಪ್ಪುಗಳನ್ನೆಲ್ಲ ನಿಮ್ಮ ಇನ್ಸ್ಟಾಗ್ರಾಮಲ್ಲಿ ಪೇಜ್ಗಳನ್ನೆಲ್ಲ ಹಾಕ್ಕೊಂಡಿದ್ದೀರಾ, ಇದ್ರ ಬಗ್ಗೆ ಹೇಳೋದಾದರೆ ಸರ್? ಇಲ್ಲ, ಈಗ ನಾವು ನ್ಯಾಯ ರೀತಿಲಿ ಇದ್ದಾಗ ಬೇರೆಯವ್ರ ತಪ್ಪನ್ನ ಕಂಡುಹಿಡಿಯೋದ್ರಲ್ಲಿ ಯಾವುದೇ ರೀತಿ ತಪ್ಪೇನಲ್ಲ, ಯಾಕಂತೇಳಿದ್ರೆ ನಾವು ಟ್ರಾನ್ಸ್ಪರೆಂಟಾಗಿ ನಾವು ಜನ ಜೊತೆ ಇದ್ದಾಗ ನಾವು ಅವ್ರು ಮಾಡಿರೋ ತಪ್ಪನ್ನ ನಾವು ಕಂಡುಹಿಡಿಯಲೇಬೇಕು, ಆವಾಗಲೇ ನಮ್ಮನ್ನ ಜನ ಗುರುತಿಸೋದು ಇವ್ನು ಮಾಡ್ತಿರೋದು ಒಳ್ಳೆ ಕೆಲಸ ಅಂತ ಹೇಳೋದು. ಈಗ ನಾವು ಕಣ್ಣು ಮುಚ್ಕೊಂಡು ಕೂತ್ಕೊಂಡ್ರೆ ಅದರಲ್ಲಿ ಜನಕ್ಕೆ ನ್ಯಾಯನೂ ಸಿಗೋಲ್ಲ, ಮತ್ತು ಏನೋ ಒಂದು ಪಾಳೆಗಾರಿಕೆ ಆಗೋಗ್ತದೆ. ಎಸ್ ಸರ್, ಡೇರಿಂಗ್ ಅದ್ರ ಜೊತೆಗೆ ಯಂಗ್ ಸ್ಟಾರ್ ಆಗಿರುವಂಥ ನಮ್ಮ ಶ್ರೇಯಸ್ ಪಾಟೀಲ್ ಸರ್ ಅವರು. ಹಾಗೆ ಸರ್, ಲಾಸ್ಟ್ ಒಂದು ಕ್ವೆಶನ್ನು ಏನಂತಂದರೆ, ಇವಾಗ ನಾನು ನಮ್ಮ ಸರ್ ಹತ್ರ ಎಲ್ಲಾದರೂ ಕೇಳ್ತಿದ್ದೆ, ನಿಮ್ಮ ಫ್ಯಾಮಿಲಿಲಿ ಪುಟ್ಟಸ್ವಾಮಿ ಗೌಡರು, ನಿಮ್ಮ ಮತ್ತು ನಿಮ್ಮ ತಂದೆಯವರು ಗೌಡರು, ನಿಮ್ಮ ತಾಯಿಯವರು ಗೌಡರು, ನೀವು ಹೆಂಗೆ ಪಾಟೀಲ್ ಅಂತ ಸರ್? ಅದು ನಮ್ಮ ತಾತ ನಮ್ಮ ಮುತ್ತಾತ ಅವ್ರ ಹೆಸರು, ನಮ್ಮದು ಈ ಒಳೆ ನರಸೀಪುರ, ನಮ್ಮದು ಕೆರಗೋಡು, ಇಲ್ಲಿಂದ ಒಂದು 15 ಕಿಲೋಮೀಟರ್ ಆಗ್ತದೆ. ಅಲ್ಲಿ ನಮ್ಮ ತಾತ ಅವ್ರ ಹೆಸರು ಪಟೇಲ್ ಗಿಡ್ಡೇಗೌಡರು ಅಂತ, ಅವ್ರ ಊರಲ್ಲಿ ಮುಖ್ಯಸ್ಥರು. ನಾವು ನಮ್ಮ ಮುತ್ತಾತ ನಾವು ನೋಡಿಲ್ಲ, ಅವ್ರ ಹೆಸರನ್ನ ನಮ್ಮ ತಂದೆಗಿಡಬೇಕು ಅಂತೇನೋ ನಮ್ಮ ತಾತ ಅಂದ್ಕೊಂಡಿದ್ರಂತೆ, ಅದು ಆಗಲಿಲ್ಲ. ಕೊನೆಗೆ ನಮ್ಮ ತಂದೆ ನನಗಿಡಬೇಕು ಅಂತ ಚಿಕ್ಕದ್ರಲ್ಲೇ ಅದು ನಾಮಕರಣ ಮಾಡಿದ್ರು, ಆಗಾಗ ಪಟೇಲ್ ಅಂತ ಬಂತು. ಪಟೇಲ್ ಓಕೆ, ಶ್ರೇಯಸ್ ಪಟೇಲ್ ಅವರು. ಆ್ಯಂಡ್ ಯಸ್, ನೋಡಿದ್ರಲ್ಲ ವೀಕ್ಷಕರೇ, ನಮ್ಮ ಶ್ರೇಯಸ್ ಪಟೇಲ್ ಅವರು ಯಂಗ್ ಸ್ಟಾರ್, ಅದ್ರ ಜೊತೆಗೆ ಡೇರಿಂಗ್ ಕೂಡ. ಸೊ ಕಾಂಗ್ರೆಸ್ನಿಂದ ಈಗ ಲೋಕಸಭಾ ಚುನಾವಣೆ ಕಣಕ್ಕೆ ಇಳಿದಿದ್ದಾರೆ ಸರ್, ಹೇಗೆ ಏನು ಹೇಳ್ತೀರಾ ಸರ್? ಸ್ವಾಮಿಗೌಡರ ಆಶೀರ್ವಾದ ಇದೆ, ಆದ್ದರಿಂದ ಇಂಥ ಯುವಕರು ನಮ್ಮ ನಾಡಿಗೆ ಬೇಕು. ಆ ಯುವಕರು ಯಾರೇ ಆಗಿರಲಿ, ಅವ್ರನ್ನ ಗೆಲ್ಲಿಸೋದು ನಿಮ್ಮೆಲ್ಲರ ಕೆಲಸ. ಅವರ ಹೃದಯದ ಮಾತು ಕೇಳಿದ್ರಲ್ಲ, ಈಗ ಡಿಸಿಷನ್ ನೀವು ತಗೊಳ್ಳಿ, ಅಷ್ಟೇ ಕೇಳ್ಕೊಳ್ಳೋದು. ಇದು ರಾಜ್ ಟಿವಿ, ನಾನು ಮೇಮಿಕ್ರಿ ದಯಾನಂದ್. ಇದು ರಾಜ್ ನ್ಯೂಸ್ ಎಲೆಕ್ಷನ್ ಎಕ್ಸ್ಪ್ರೆಸ್, ನಾನು ನಿಮ್ಮ ದಿವ್ಯ ವಸಂತ. ನಮ್ಮ ಜೊತೆ ಇದ್ದಾರೆ ಕ್ಯಾಮ್ರಾಮನ್ ಶಂಕರ್.